ಏಯ್, ನೀನೇನಿಲ್ಲಿ? ವೇರ್ ಎವರ್ ಯು ಗೋ ಐ ಫಾಲೋ ಸರ್. ನೀನೇನು ಹಚ್ ಏಜೆಂಟಾ? ಹಾ, ಅದು ಸರಿ, ನಾನಿಲ್ಲಿ ಇದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ಸರ್, ಸ್ಟೇಷನ್ಗೆ ಹೋಗಿದ್ದೆ, ನೀವಿರ್ಲಿಲ್ಲ, ಪಿ ಸಿಗೆ ಒಂದು ನೂರು ತಳ್ಳಿದೆ, ನೀವಿಲ್ಲಿದ್ದೀರಾ ಅಂತ ಬಾಯ್ಬಿಟ್ಟ. ಹ್ಞೂ ಸರ್, 5 ದಿನ ಆಗೋಯ್ತು, ಎಲ್ಲಿ ಮರ್ತು ಬಿಡ್ತೀರೇನೋ ಅಂತ ಸುಮ್ಮನೆ ಟಚ್ ಮಾಡೋಣ ಅಂತ ಬಂದೆ ಅಷ್ಟೇ ಸರ್. ಆ ಪಿ ಸಿ ಹೆಸರೇನು? ಹೇಳಲ್ಲ ಸರ್, ಪ್ರೊಫೆಷನಲ್ ಸೀಕ್ರೆಟ್. ಪಿ ಸಿ ಹೆಸರು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಇನ್ಫಾರ್ಮೇಶನ್ ಕೊಡಲ್ಲ ಸರ್. ಸರ್, ನೀವು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದಿರಾ, ನೋಡಿ ನನ್ನ ಹತ್ರ ಇಷ್ಟೇ ಇರೋದು ಸರ್. ಏನೋ, ಹಾಂ, ಟೆನ್ಷನ್ ಮಾಡ್ಕೋಬೇಡಿ ಸರ್, ಬಿ ಹ್ಯಾಪಿ, ನೋ ಬಿ ಪಿ, ಬಿಂದಾಸ್ ಆಗಿರ್ಬೇಕು ಅಷ್ಟೇ, ಬರ್ತೀನಿ ಸರ್. ಅಲ್ಲಾಡ್ಬೇಡ, ಹುಷಾರು. ಹಲೋ, ಹಾಯ್ ಪ್ರೀತಿ, ಕಂಗ್ರಾಚುಲೇಷನ್ಸ್, ನೀನ್ ಗೆದ್ಬಿಟ್ಟೆ. ಎಸ್, ಯಾವಾಗ್ಲೂ ಈ ಪ್ರೀತಿನೇ ಗೆಲ್ಲೋದು. ನೀನು ನನ್ನ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು, ಯಾಕಂದ್ರೆ ನಾನ್ ಸೋಲಿಲ್ವಲ್ಲ. ಏಯ್, ಮುಚ್ಚು ಬಾಯ್. ನೀನು ನನ್ ಜೊತೆ 1 ಗಂಟೆ ಮಾತಾಡಿ ಕೂಡ ನನ್ನ ಲವ್ ಅಲ್ಲಿ ಬಿದ್ದಿಲ್ಲ ಅಂದ್ಮೇಲೆ ನಿನ್ಗೆ ಯಾರೋ ವಾಟ್ 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 ಆಲ್ರೆಡಿ ಯಾರೋ ಲವರ್ ಇದ್ದಾನೆ ಅಂದೆ. ಏಯ್ ಲೂಸು, ನನಗೆ ಲವರಾ? ನಾನ್ ಯಾರನ್ನು ಪ್ರೀತಿಸಲ್ಲ, ಪ್ರೀತಿ ಅನ್ನೋದು ನನ್ನ ಹತ್ರನೇ ಬರಲ್ಲ. ರೇ, ನಿಮ್ ಹೆಸರಲ್ಲೇ ಪ್ರೀತಿ ಇದೆ, ನಿಮಗ್ ಲವರ್ ಇಲ್ಲ ಅಂತ ನಾನ್ ಹೇಗ್ರಿ ನಂಬ್ಲೆ? ನೀ ನಂಬ್ಲೇಬೇಕು, ನನಗ್ ಲವರ್ ಇಲ್ಲ ಅಂತ ನಾನು ನಿನಗೆ ಪ್ರೂವ್ ಮಾಡ್ಬೇಕು ಅಷ್ಟೇ ತಾನೆ, ಅಷ್ಟೇ ತಾನೆ. ಎಲ್ಲಿದೆಯೋ ಎಲ್ಲಿದೆಯೋ? ಮಾಮೂಲಿ ಸೇಮ್ ಪ್ಲೇಸ್, ಕಾಫಿ ಡೇ. ಈಗ್ಲೇ ಬಂದ್ ಪ್ರೂವ್ ಮಾಡ್ತೀನಿ, ಅಲ್ಲೇ ಇರೋ, ಅಲ್ಲೇ ಇರೋ. ಅವಳಿಗೆ ಲವ್ವರ್ ಇಲ್ದೇ ಇರೋ ಮ್ಯಾಟ್ರು ಗೊತ್ತಿರೋ ವಿಚಾರ, ಲವ್ವರ್ ಇದಾನೆ ಅಂತ ಹೇಳ್ಬಿಟ್ಟು ಟೆಂಪ್ಟ್ ಮಾಡ್ಬಿಟ್ರಲ್ಲ. ಪ್ರೇಮ ಪಾಠದಲ್ಲಿ ಇದು 2ನೇ ಎಪಿಸೋಡಾ? ಇರಬೇಕು. ಏನು ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ಯಾ? ನಾನಾಗ ನಾನೇ ಹುಳ ಬಿಟ್ಕೊಂಡಿಲ್ಲ, ನೀವೇ ನನಗೆ ಹುಳ ಬಿಟ್ಟಿದ್ದು. ಅಲ್ಲ ಗುರುಜಿ, ಆ ಹುಡುಗಿಗೆ ಲವ್ವರ್ ಇದ್ದಾನೆ ಅಂತ ಹೇಳ್ಬಿಟ್ರಲ್ಲ, ವಿಚ್ ವೇ ಇಸ್ ದಿಸ್? ನ್ಯಾಷನಲ್ ಹೈವೇ, ಒಂದೇ ಫ್ಲೋ ಅಲ್ಲಿ ಫಾಲೋ ಮಾಡು, ಗೊತ್ತಾಗುತ್ತೆ. ಯು ಮೀನ್ ಆ ಹುಡುಗಿ ಇಲ್ಲಿಗೆ ಬರ್ತಾಳೆ ಅಂತೀರಾ? ಬಂದೇ ಬರಬೇಕು. ಹಾ, ಅದು ಒಬ್ಳೇ ಅಲ್ಲ. ಅಯ್ಯೋ, ಮತ್ತೆ ಫೈಟರ್ಸ್ ಜೊತೆ ಬರ್ತಾಳ? ಹುಡುಗಿಯರ ಜೊತೆ. ಯು ಮೀನ್ ಚಿಕ್ಸ್? ಹ್ಮ್. ಗುರುಜಿ, ಬಿರುಗಾಳಿ ತರ ಬರ್ತಾವಳ ಹುಡುಗಿ. ಬರ್ಲಿಲ್ಲ ಅಂದ್ರೆ ಟೆನ್ಷನ್ ತಗೋಬೇಕು, ಬಂದ್ರೆ ಯಾಕೆ ಟೆನ್ಷನ್? ಕಮಾನ್ ಕಮಾನ್, ಕಾಫಿ ಡೇಗೆ ಬರೋದಕ್ಕೆ ಇಷ್ಟೊಂದು ಅರ್ಜೆಂಟ್ ಬಾಯ್ ಮುಚ್ಕೊಂಡು ಬಂದ್ರೆ. ಹಲೋ ಮಿಸ್ಟರ್ ಶಿವು, ಇವರೆಲ್ಲ ನನ್ನ ಫ್ರೆಂಡ್ಸ್, ಸೀತಾ, ಗೀತಾ, ಫರಾ ಖಾನ್, ಮೇರಿ. ಹಲೋ. ಹಾಯ್. ಹಲೋ. ಹಲೋ. ಹಾಯ್. ಹಾಯ್. ಎಲ್ಲಾ ಧರ್ಮಗಳು ಒಟ್ಟಾಗಿ ಬಂದಿದೆ, ನಾನ್ ಯಾವ ಧರ್ಮ ಕ್ಯಾಚ್ ಹಾಕ್ಲಿ ಗುರುಜಿ? ಜೀಸಸ್, ಮೇರಿನಾ. ಓಕೆ, ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು ಟು. ಹುಡುಗ ಸೂಪರ್. ಪ್ರೀತಿ ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್. ಅರ್ಜೆಂಟ್ ಅರ್ಜೆಂಟ್ ಆಗಿ ಕರ್ಕೊಂಡ್ ಬರ್ಬೇಕಾದ್ರೆ ಅನ್ಕೊಂಡೆ, ಲವರ್ ನ ಮೀಟ್ ಮಾಡ್ಸೋಕೇನು? ಲಡ್ಕ ಬಹುತ್ ಅಚ್ಚಾ ಹೇರೆ, ಒಳ್ಳೆ ಹುಡುಗನೇ ಪಟಾಕ್. ಹಲೋ, ಇವರೆಲ್ಲ ನನ್ ಫ್ರೆಂಡ್ಸ್, ನನ್ ಬಗ್ಗೆ ಇಂಚಿಂಚು ಗೊತ್ತು. ಹೇಳ್ರೆ, ನಂಗೆ ಯಾರಾದ್ರೂ ಲವರ್ ಇದ್ದಾನಾ? ಹಾ, ನಾನು ಯಾರೋ ಪ್ರೀತಿಸಿದೀನಾ? ಇಲ್ಲಪ್ಪ, ಇವಳು ಇದುವರೆಗೂ ಯಾರನ್ನು ಪ್ರೀತಿಸೇ ಇಲ್ಲಪ್ಪ. ನಿಮ್ಮನ್ನೇ ಫಸ್ಟ್ ಟೈಮ್ ರೀ. ನನ್ನ ನಂಬಿ, ಅಲ್ಲಲ್ಲ, ಇವಳ ನಂಬಿ. ಅವಳಿಗೆ ಲವ್ ಅಂದ್ರೆ ಅಲರ್ಜಿ, ಬಿಡ ಸಾಕು. ಹುಡುಗಂದ್ರೆ ಸಾಕು, ವಾಂತಿ ಮಾಡ್ಕೊಳ್ತಿದ್ಲು ಅಂತ. ಅವಳು ನಿಮ್ಮನ್ನ ಲವ್ ಮಾಡ್ತಿದ್ದಾಳೆ ಅಂದ್ರೆ ಬಿಡಿ. ಅಫ್ಕೋರ್ಸ್, ನಿಮ್ಮನ್ನ ನೋಡ್ತಾ ಇದ್ರೆ ಎಂತ ಹುಡುಗಿಗೂ ಲವ್ ಮಾಡೋ ಹುಚ್ಚು ಬಂದೇ ಬಿಡುತ್ತೆ. ಶಟ್ ಅಪ್. ನಿಮ್ ಫ್ರೆಂಡ್ ಗ್ಯಾಪ್ ಅಲ್ಲೇ ಸೆಟ್ ಅಪ್ ಮಾಡ್ತಾರೆ. ಶಟ್ ಅಪ್. ಶೋ, ಹೇ, ನಾನ್ ನಿಮ್ಮನ್ ಕರ್ಕೊಂಡ್ ಬಂದಿದ್ದು ಲಿಂಕ್ ಕಟ್ ಮಾಡಕ್ಕೆ. ನೀವ್ ಬೇರೆ ರೂಟ್ ಇಂದ ಲಿಂಕ್ ಕೊಟ್ಟು ಲವ್ಗೆ ಲೀಡ್ ಕೊಡ್ತಾ ಇದ್ದೀರಾ? ಮಿಸ್ಟರ್, ಈಗ್ಲಾದ್ರೂ ಅರ್ಥ ಆಯ್ತಾ? ಈ ಪ್ರೀತಿ ಯಾರನ್ನು ಪ್ರೀತಿಸಲ್ಲ ಅಂತ. ಓಕೆ, ಯು ಗೆಟ್ ದಟ್? ನಡಿರೆ ಈ ಡೇಟ್ಸ್. ಮೂವ್. ಏ ಮಿಸ್ಟರ್, ಇನ್ನು ಮುಂದೆ ಫೋನ್ ಮಾಡಿದ್ರೆ ಡೆಡ್. ಯು ಗೆಟ್ ಇಟ್? ಕುಕ್ಕೀಸ್. ಆ ಗುರುಜಿ ರಜನಿಕಾಂತ್ ಸ್ಟೈಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಹುಡುಗಿ ಒಟ್ಟೋದ್ಲಲ್ಲ, ಈಗ ಏನ್ ಮಾಡೋದು? ನಿಮ್ದು ನ್ಯಾಷನಲ್ ರೂಟು, ಆ ಹುಡುಗಿದು ಮಡ್ ರೂಟು, ಈ ಎರಡು ಹೆಂಗೆ ಜಾಯ್ನ್ ಆಗೋದು? ಈಗ ಏನಾಯ್ತು? ಏನಾಯ್ತಾ, ಫೋನ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಒಟ್ಟೋದ್ಲಲ್ಲ. ಓ ಸಾರಿ ಸಾರಿ ಸಾರಿ, ಫೋನ್ ಮಾಡ್ಬೇಡ ಅಂದ್ರೆ ಫೋನ್ ಮಾಡು ಅಂತ ಅರ್ಥ ಅಲ್ವಾ? ನೀವೇ ಅಲ್ವಾ ಈ ಡೈಲಾಗ್ ಹೇಳಿದ್ ಗುರುಜಿ? ಅದೇ ಡೈಲಾಗ್ ನ್ಯಾಕ್ ರಿಪೀಟ್ ಮಾಡ್ತೀಯ? ಅವಳು ಫೋನ್ ಮಾಡ್ಬೇಡ ಅಂತ, ಲವ್ ಮಾಡ್ಬೇಡ ಅಲ್ಲ. ಗುರುಜಿ ರೂಟೇ ಸಪರೇಟ್.